ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಇವತ್ತಿನ ವೀಡಿಯೋ ಫ್ರಂಟ್ ಓಪನ್ ಕುರ್ತಿ ಕಟ್ಟಿಂಗ್ ಮತ್ತು ಸ್ಟಿಚ್ಚಿಂಗ್ ಹೊಲಿಗೆ ಗೊತ್ತಿಲ್ಲದೆ ಇರೋವ್ರಿಗೂ ಕೂಡ ಇದನ್ನು ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ನಮ್ಮ ಇವತ್ತಿನ ವೀಡಿಯೋನ ಬೇಗ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಅದ್ರ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಫ್ಯೂಚರ್ಲಿ ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈ ಕುರ್ತಿನ ಕಟ್ ಮಾಡೋದಕ್ಕೆ ನಾನಿಲ್ಲಿ ಮೂರು ಮೀಟ್ರ್ ಆಗೋಷ್ಟು ಪ್ರಿಂಟೆಡ್ ಫ್ಯಾಬ್ರಿಕ್ನ ತೆಕ್ಕೊಂಡಿದ್ದೀನಿ ಈ ಫ್ಯಾಬ್ರಿಕ್ನಿಂದ ನಾವು ಹದಿನೈದು ಆಗೋಷ್ಟು ಉದ್ದ ಮತ್ತು ಹನ್ನೊಂದು ಇಂಚ್ ಆಗೋಷ್ಟು ಅಗಲ ಬಟ್ಟೆನ ಸಪ್ರೇಟ್ ಮಾಡಿಕೊಳ್ಬೇಕಾಗತ್ತೆ ಅದಕ್ಕೆ ನಾವು ಈ ಥರ ಬಟ್ಟೆನ ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿದ ಮತ್ತೆ ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಅಗಲ ಮತ್ತು ಉದ್ದ ಯಾವ ಥರ ತೆಕ್ಕೊಳ್ಬೇಕು ಅಂತ ಫಸ್ಟ್ ನಾನು ಈ ಥರದ ಫ್ರಾಕ್ನ ತೆಕ್ಕೊಂಡಿದ್ದೀನಿ ಇದ್ರ ಶೋಲ್ಡರ್ನಿಂದ ನಮ್ಮ ಮೇಲಾನ ಬಾಡಿನ ಜಾಯಿಂಟ್ ಮಾಡಿರುವ ಪ್ಲೇಸ್ವರೆಗೂ ಎಷ್ಟು ಅಳತೆ ಇದೆ ಅಂತ ನೋಡ್ಕೊಳ್ಬೇಕು ಆ ಅಳತೆಗೆ ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕೆ ಮತ್ತು ಅರ್ಧ ಇಂಚು ಕೆಳಗಡೆ ಹೊಲ್ಕೊಳ್ಳೋದಕ್ಕೆ ಒಂದು ಇಂಚನ್ನ ಆ್ಯಡ್ ಮಾಡಿ ಮಾರ್ಕ್ ಮಾಡಿಕೊಳ್ಳಿ ಉದ್ದನ ಈಗ ಅಗಲನ ಈ ಸೈಡಿಂದ ಆ ಸೈಡ್ವರೆಗೂ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು ನೋಡ್ಕೊಂಡ ಮತ್ತೆ ಅದಕ್ಕೆ ಎರಡು ಇಂಚಾಗೋಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಈ ಸೈಡ್ ಜಾಯಿಂಟ್ ಬರೋ ಸೈಡ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡ್ಕೊಂಡ ಮತ್ತೆ ಈ ಥರ ಎಕ್ಸ್ಟ್ರಾ ಬಟ್ಟೆನಾದರೂ ಇದ್ದರೆ ಇದ್ರೆ ಈ ಥರ ಸರಿ ಮಾಡ್ಕೊಳ್ಳಿ ಬಟ್ಟೆನ ಲೆವೆಲ್ ಮಾಡ್ಕೊಂಡ ಮತ್ತೆ ಇದನ್ನೀಗ ನಾವು ಕಟ್ ಮಾಡಿ ಸಪ್ರೇಟ್ ಮಾಡಿಕೊಳ್ಬೇಕು ಕಟ್ ಮಾಡಿದ ಮತ್ತೆ ಇದ್ರ ಮಧ್ಯಾಹ್ನ ಈ ಥರ ಅಂದರೆ ಹದಿನೈದು ಇಂಚ್ ನಾವು ಮಾರ್ಕ್ ಮಾಡಿರ್ತೀವಲ್ವ ಅದನ್ನ ಈ ಥರ ಅರ್ಧ ಫೋಲ್ಡ್ ಮಾಡಿ ಮಿಕ್ಕಿರೋ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು ಸತಿ ಈ ಥರ ಮಡಿಸಿದ ಮತ್ತೆ ಇದನ್ನು ಅಳತೆ ಮಾಡ್ಕೊಳ್ಳಿ ಸರಿಯಾಗಿದೆಯಾ ಇಲ್ವಾ ಅಂತ ಸರಿಯಾಗಿದೆಯಂತ ಆದ ಮತ್ತೆ ಇದನ್ನು ಕಟ್ ಮಾಡ್ಕೊಳ್ಳಿ ನಾನೀಗ ಇದನ್ನು ಕಟ್ ಮಾಡ್ತಾ ಇದ್ದೀನಿ ನನ್ನ ಉದ್ದ ಇಲ್ಲಿ ಹದಿನೈದು ಇಂಚು ನೋಡಿ ನಾನಿವಾಗ ಫೋರ್ತ್ ಫೋಲ್ಡ್ ಆಗಿ ಈ ಥರ ಮಡಿಸಿ ಹಾಕ್ಕೊಂಡಿದ್ದೀನಿ ನಾನೀಗ ನನ್ನ ಕೊರಳಿನ ಅಗಲನ ಮಾರ್ಕ್ ಮಾಡ್ತಾ ಇದ್ದೀನಿ ನನ್ನ ಕೊರಳಿನ ಅಗಲ ಎರಡೂವರೆ ಇಂಚು ಅದಾದ ಮತ್ತೆ ಶೋಲ್ಡರ್ನ ಮಾರ್ಕ್ ಮಾಡಿಕೊಳ್ಬೇಕು ನನ್ನ ಶೋಲ್ಡರ್ ಮೂರು ಇಂಚು ಅರ್ಧ ಇಂಚು ಕೈ ಅಂದರೆ ತೋಳನ್ನ ಜಾಯಿಂಟ್ ಮಾಡೋದಕ್ಕೆ ಟೋಟಲ್ ಮೂರುವರೆ ಇಂಚನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದಾದ ಮತ್ತೆ ಕೊರಳಿನ ಉದ್ದ ಕೂಡ ಮಾರ್ಕ್ ಮಾಡಬೇಕು ಕೊರಳಿನ ಉದ್ದ ಆರು ಇಂಚು ಪ್ಲಸ್ ಒಲಿಯೋದಕ್ಕೆ ಅರ್ಧ ಇಂಚು ಟೋಟಲ್ ಆರೂವರೆ ಇಂಚನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ನಾವು ಯಾವಾಗಲೂ ಹೊಲಿಯುವಾಗ ಒಂದನ್ನು ನೆನಪಿಟ್ಕೊಳ್ಬೇಕು ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕೆ ಅರ್ಧ ಇಂಚಿನ ಬಿಡೋದನ್ನು ಮರಿಬಾರ್ದು ಇದಾದ ಮತ್ತೆ ಒಂದು ಸ್ಕೇಲ್ ಸಹಾಯದಿಂದ ಇದನ್ನ ಈ ಥರ ಲೈನ್ ಎಳ್ಕೊಳ್ಳಿ ಈ ಥರ ಲೈನ್ ಎಳ್ಕೊಂಡ ಮತ್ತೆ ನೀವು ಯಾವ ಥರ ನೆಕ್ ಡಿಸೈನ್ ಮಾಡ್ತೀರೋ ಆ ನೆಕ್ ಡಿಸೈನ್ನ ಇಲ್ಲಿ ಮಾರ್ಕ್ ಮಾಡಿ ನಾನಿವತ್ತು ರೌಂಡಾಗಿ ಇಡ್ತಾ ಇದ್ದೀನಿ ಅಷ್ಟೇ ನೆಕ್ಸ್ಟ್ ನಾವು ನಮ್ಮ ಕೊಂಕ್ಳಿನ ಉದ್ದನ ಮಾರ್ಕ್ ಮಾಡಬೇಕಾಗುತ್ತೆ ನನ್ನ ಕೊಂಕ್ಳಿನ ಉದ್ದ ಇಲ್ಲಿ ಆರು ಇಂಚು ಆರ್ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಮಾರ್ಕ್ ಮಾಡಿದ ಮತ್ತೆ ಈ ಸ್ಟ್ರೈಟ್ ಲೈನ್ ಎಳ್ಕೊಳ್ಳಿ ಸ್ಟ್ರೈಟ್ ಲೈನ್ ಎಳ್ಕೊಂಡ ಮತ್ತೆ ಆ ಮೂಲೆಯಿಂದ ಒಂದು ಇಂಚ್ ಆಗೋಷ್ಟು ಮೇಲೆ ಮಾರ್ಕ್ ಮಾಡಿ ಈ ತರ ರೌಂಡ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟ್ ನಾನಿಲ್ಲಿ ನಮ್ಮ ಕೊಂಕ್ಳಿನ ಆಗೋಲ್ಲ ಮಾರ್ಕ್ ಮಾಡ್ತಾ ಇದ್ದೀನಿ ಸರಿಯಾದ ಅಳತೆ ಒಂಬತ್ತು ಇಂಚು ಎರಡು ಇಂಚು ಎಕ್ಸ್ಟ್ರಾ ಹನ್ನೊಂದು ಇಂಚು ಇದಾದ ಮತ್ತೆ ಈ ಮೇಲೆಯಿಂದ ಕೆಳಗಡೆಗೆ ಐದು ಇಂಚನ್ನ ಮಾರ್ಕ್ ಮಾಡಬೇಕು ಅಲ್ಲಿ ಸರಿಯಾದ ಅಳತೆ ಎಂಟು ಇಂಚು ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಟು ಹತ್ತು ಇಂಚನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಲಾಸ್ಟ್ ಸರಿಯಾದ ಅಳತೆ ಒಂಬತ್ತು ಇಂಚು ಎರಡು ಇಂಚ್ ಎಕ್ಸ್ಟ್ರಾ ಪ್ಲಸ್ ಮಾಡಿದ್ರೆ ಹನ್ನೊಂದು ಇಂಚು ಹನ್ನೊಂದು ಇಂಚು ನ ಮಾರ್ಕ್ ಮಾಡಿದ ಮತ್ತೆ ಈ ತರದ ಸ್ಟ್ರೈಟ್ ಲೈನ್ ಹೇಳ್ಕೊಂಡ್ರೆ ಆಯ್ತು ಶೇಪ್ ಮಾಡಬೇಕಂತಿಲ್ಲ ಈಗ ನಾನು ಈ ಮಾರ್ಕ್ ಮೇಲೆ ಕಟ್ ಮಾಡ್ತಾ ಇದ್ದೀನಿ ಈಗ ನಾವು ನಮ್ಮ ಶೋಲ್ಡರ್ನ ಕಟ್ ಮಾಡ್ಕೊಳ್ಳೋಣ ಈ ತರ ಜಾಯಿಂಟ್ ಇರುತ್ತಲ್ವಾ ಇದನ್ನ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿದ ಮತ್ತೆ ಈ ತರ ಸರಿಯಾಗಿಟ್ಟು ಇಲ್ಲಿ ಮಧ್ಯದಲ್ಲಿ ಒಂದು ಕಟ್ ಹಾಕೊಳ್ಳಿ ಈಗ ನಾನು ಬ್ಯಾಕ್ ಕೊರಳಿನ ಉದ್ದನ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು ಬ್ಯಾಕ್ ನೆಕ್ಕಿನ ಉದ್ದ ನಾಲ್ಕೂವರೆ ಇಂಚು ಆಗೋಷ್ಟು ಇಡ್ತಾ ಇದ್ದೀನಿ ಸೇಮ್ ನಾಲ್ಕು ಇಂಚು ಸರಿಯಾದ ಮಾರ್ಕ್ ಅರ್ಧ ಇಂಚು ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕೆ ನಾನು ಬ್ಯಾಕ್ ನೆಕ್ನು ಕೂಡ ರೌಂಡಾಗೆ ಇಡ್ತಾ ಇರೋದು ಈ ಥರ ಮಾಡಿದ ಮತ್ತೆ ಫ್ರಂಟ್ ಮತ್ತು ಬ್ಯಾಕ್ ನೆಕ್ನ ಮಾರ್ಕ್ ಮಾಡಿರ್ತೀವಲ್ವ ಅದ್ರ ಮೇಲೆ ಈ ಥರ ಕಟ್ ಮಾಡ್ಕೊಳ್ಳಿ ನಮ್ಮ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ನ ಈ ಥರ ಒಂದ್ರ ಮೇಲೆ ಒಂದಿಟ್ಟು ಈ ಥರ ಸಣ್ಣದಾಗಿ ರೌಂಡಾಗಿ ಮಾರ್ಕ್ ಮಾಡಬೇಕು ಕೆಳಗಡೆಗೆ ಈ ಥರ ಮಾರ್ಕ್ ಮಾಡಿದ ಮತ್ತೆ ಕಟ್ ಮಾಡ್ಕೊಳ್ಳಿ ನಾನೊಂದು ಅಂದಾಜು ಅರ್ಧ ಇಂಚ್ ಆಗೋಷ್ಟು ಮಾರ್ಕ್ ಮಾಡಿರ್ಬೋದು ಇದಾದ ಮತ್ತೆ ನಮ್ಮ ಫ್ರೆಂಟ್ ಪಾರ್ಟಿನ ಮಧ್ಯದಲ್ಲಿ ಓಪನ್ ಮಾಡಬೇಕು ಈಗ ನಾನು ಸ್ಲೀವ್ಸನ್ನ ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಮ್ಮ ಉಳಿದಿರುತ್ತಲ್ವ ಕೆಳಗಿನ ಫ್ಯಾಬ್ರಿಕ್ ಈ ಥರ ಫೋಲ್ಡ್ ಫೋಲ್ಡಾಗಿ ಮಾಡಿಸ್ಕೊಳ್ಬೇಕು ಇದರಲ್ಲಿ ನಾವು ಸ್ಲೀವ್ಸನ್ನ ನೋಡಿ ಕಟ್ ಮಾಡಬೇಕಾಗುತ್ತೆ ಈಗ ನಾನು ಸ್ಲೀವ್ಸಿನ ಉದ್ದನ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು ಸ್ಲೀವ್ಸಿನ ಉದ್ದ ಹದಿನೈದುವರೆ ಇಂಚು ನಾನು ಒಂದೂವರೆ ಇಂಚು ಆಗೋಷ್ಟು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ಒಂದು ಇಂಚು ಕೆಳಗಡೆ ಹೊಲಿಯೋದಕ್ಕೆ ಮತ್ತು ಅರ್ಧ ಇಂಚು ಸ್ಲೀವ್ಸ್ನ ಜಾಯಿಂಟ್ ಮಾಡೋದಕ್ಕೆ ಟೋಟಲ್ ಹದಿನೇಳು ಇಂಚನ್ನ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು ಸ್ಲೀವ್ಸಿನಾಗಲ್ಲ ಅಳತೆ ಮಾಡೋ ಈಸಿ ಮೆಥಡ್ ಹೇಳಿ ಕೊಡ್ತಾ ಇದ್ದೀನಿ ನಮ್ಮ ಫ್ರೆಂಡ್ ಪಾರ್ಟ್ನ ಈ ಥರ ಕ್ರಾಸ್ ಇಟ್ಕೊಳ್ಬೇಕು ಇದರ ಅಳತೆ ಎಷ್ಟು ಬರುತ್ತೋ ಅಷ್ಟಿನಿಂದ ಎರಡು ಇಂಚು ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕು ನಾನು ಸರಿಯಾದ ಅಳತೆ ಎಂಟು ಇಂಚು ಎರಡು ಇಂಚು ಎಕ್ಸ್ಟ್ರಾ ಹತ್ತು ಇಂಚನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಅಲ್ಲಿಂದ ಎರಡೂವರೆ ಇಂಚು ಕೆಳಗಡೆ ಎರಡೂವರೆ ಅಥವಾ ಮೂರು ಇಂಚು ಕೆಳಗಡೆ ಮಾರ್ಕ್ ಮಾಡಿ ಇದನ್ನು ಈ ಥರ ಸ್ಕೇಲಿಂದ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಸ್ಕೇಲಿಂದ ಎಳ್ಕೊಂಡ ಮತ್ತೆ ನಮ್ಮ ಸ್ಲೀವ್ಸಿನ ಡಿಸೈನ್ನ ಕೊಡಬೇಕು ಈ ಥರ ಹದಿನೈದು ಇಂಚಿನಿಂದ ಕೆಳಗಡೆಗೆ ನೀವು ಸ್ಲೀವ್ಸಿನ ಉದ್ದ ತೆಕ್ಕೊಳ್ತಿದ್ರೆ ಮೂರು ಇಂಚನ್ನ ಮಾರ್ಕ್ ಮಾಡಿಕೊಳ್ಳಿ ಹದಿನೈದು ಇಂಚಿನಿಂದ ಉದ್ದ ಕಡಿಮೆ ಇದ್ದರೆ ಎರಡೂವರೆ ಇಂಚ್ ತಗೊಂಡ್ರೆ ಸಾಕಾಗುತ್ತೆ ಈಗ ನಾವು ನಮ್ಮ ಸ್ಲೀವ್ಸಿನ ಅಗಲನ ಮಾರ್ಕ್ ಮಾಡೋಣ ನಾನು ಸ್ಲೀವ್ಸಿನ ಅಗಲ ಐದೂವರೆ ಇಂಚು ಎಕ್ಸ್ಟ್ರಾ ಎರಡು ಇಂಚು ಟೋಟಲ್ ಏಳುವರೆ ಇಂಚನ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಇದನ್ನು ಒಂದು ಸ್ಕೇಲ್ ಸಹಾಯದಿಂದ ಈ ಥರ ಸ್ಟ್ರೈಟ್ ಲೈನ್ನ ಎಳ್ಕೊಳ್ಳಿ ಈಗ ನಾವು ಈ ಥರ ಮಾರ್ಕ್ ಮಾಡಿದರ ಮೇಲೆ ಕಟ್ ಮಾಡಿಕೊಳ್ಬೇಕಾಗತ್ತೆ ಈ ಥರ ನಾವು ಸ್ಲೀವ್ಸ್ನ ಕಟ್ ಮಾಡುವಾಗ ಈ ಮೂಲೆ ಆ ಸೈಡ್ ಜಾಸ್ತಿ ಕಟ್ ಮಾಡಬಾರ್ದು ಇದರಲ್ಲಿ ಸಿಗುವ ಫ್ಯಾಬ್ರಿಕ್ನಿಂದನೇ ನಾವು ಕೆಳಗಡೆ ಪಾರ್ಟ್ನ ಮಾಡೋದು ಅದ ಕಾರಣ ನೋಡಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಎಷ್ಟು ಮಿಸ್ಟೇಕ್ ಮಾಡಿದರೆ ಅಷ್ಟು ನಮ್ಮ ಕೆಳಗಡೆ ಪಾರ್ಟ್ ತುಂಬ ಸಣ್ಣದಾಗಿ ಬರುತ್ತೆ ಅದ ಕಾರಣ ಅಂದರೆ ನಮಗೆ ತುಂಬ ಬಟ್ಟೆ ಸಿಗೋದಿಲ್ಲ ಕೆಳಗಡೆ ಹೊಲಿಯೋದಕ್ಕೆ ಈಗ ಇದನ್ನ ಈ ಥರದೊಂದು ಸ್ಟ್ರೈಟ್ ಮಾರ್ಕ್ನ ಎಳ್ಕೊಳ್ಬೇಕು ಇದನ್ನ ನಾವೀಗ ಕಟ್ ಮಾಡ್ಕೊಳ್ಳೋಣ ಈ ಕೆಳಗಡೆ ಪಾರ್ಟ್ ಒಂದು ಪಾರ್ಟ್ನ ನಾನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ಸಪ್ರೇಟ್ ಮಾಡಿಕೊಂಡ ಪಾರ್ಟ್ ಫ್ರಂಟ್ ಪಾರ್ಟ್ ಇದನ್ನ ನಾವು ಈ ತರ ಲೆವೆಲ್ ಆಗಿ ಮಡಿಸಿ ಇದ್ರ ಮಧ್ಯದಲ್ಲೂ ಕೂಡ ಓಪನ್ ಮಾಡಬೇಕು ನೋಡಿ ಈ ತರ ಈ ತರ ಕಟ್ ಮಾಡಿದ ಮತ್ತೆ ಇದ್ರ ಫಸ್ಟ್ ನಿಂದ ಒಂದು ಇಂಚ್ ಆಗೋಷ್ಟು ಈ ಸೈಡ್ಗೆ ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಇದೇ ತರ ಎರಡು ಸೈಡ್ಲು ಕೂಡ ಮಾಡ್ಕೊಳ್ಳಿ ನಾವು ಈ ಸೈಡಿಂದ ಕೂಡ ಎರಡು ಇಂಚ್ ಆಗೋಷ್ಟು ಮಾರ್ಕ್ ಮಾಡಿ ಈ ತರ ನೆರೆ ಇಡ್ತಾ ಬರಬೇಕು ಸಣ್ಣ ಸಣ್ಣದಾಗಿ ನಾವು ಆ ಸೈಡ್ ಒಂದ್ ಇಂಚ್ ಆಗೋಷ್ಟು ಮಾರ್ಕ್ ಮಾಡಿರ್ತೀವಲ್ವ ಅಲ್ಲಿಂದ ಪ್ಲೇಟ್ಸ್ ಮಾಡೋದಿಕ್ಕೆ ಶುರು ಮಾಡಬೇಕು ಈ ಸೈಡಿಂದಲ್ಲ ನಾನು ಸುಮ್ಮನೆ ತೋರಿಸ್ತಾ ಇರೋದಷ್ಟೇ ನಮಗೀಗ ಎರಡು ದೊಡ್ಡ ಸ್ಟ್ರಿಪ್ಸ್ ಬೇಕಾಗುತ್ತೆ ಅದ ಕಾರಣ ನಾನಿಲ್ಲಿ ಮೂರು ಇಂಚ್ ಆಗೋಷ್ಟು ಒಂದು ಸ್ಟ್ರಿಪ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಎರಡು ಇಂಚ್ ಆಗೋಷ್ಟು ಇನ್ನೊಂದು ಸ್ಟ್ರಿಪ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಇದೆರಡನ್ನೂ ಕೂಡ ಕಟ್ ಮಾಡಿ ಇಟ್ಕೊಳ್ಬೇಕು ನಮ್ಮ ಕುರ್ತಿ ಎಷ್ಟಿರುತ್ತೋ ಅಷ್ಟು ದೊಡ್ಡ ಸ್ಟ್ರಿಪ್ಸ್ ಬೇಕಾಗುತ್ತೆ ನಾವು ಟಾಪ್ನ ಕಟ್ ಮಾಡಿರ್ತೀವಲ್ವಾ ಆಗ ಈ ಬಟ್ಟೆ ಸಿಗುತ್ತೆ ಅಲ್ಲಿ ನಾವು ಈ ಸ್ಟ್ರಿಪ್ಸ್ನ ತೆಕ್ಕೊಳ್ಬೋದು ಇದನ್ನೇ ಈ ಥರ ಕಟ್ ಮಾಡ್ಕೊಳ್ಳಿ ನಾವು ಸ್ಟ್ರಿಪ್ಸ್ನ ಕಟ್ ಮಾಡಿದ ಮತ್ತೆ ಉಳಿಯುತ್ತಲ್ವ ಬಟ್ಟೆ ಅದನ್ನು ನಾವೀಗ ಬ್ಯಾಕ್ನೆಕ್ನ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ಸಿಗುವ ಪೀಸ್ ನಮಗೆ ಬ್ಯಾಕ್ ಬ್ಯಾಕ್ನೆಕ್ನ ಜಾಯಿಂಟ್ ಮಾಡೋದಕ್ಕೆ ಆಗುತ್ತೆ ನನ್ನ ನೆಕ್ ಉದ್ದ ಕಡಿಮೆ ಇರೋಕ್ಕೋಸ್ಕರ ಈ ಬಟ್ಟೆ ಸಿಗ್ತಾ ಇದೆ ಇಲ್ಲದೇ ಇದ್ದರೆ ನಮ್ಮ ನೆಕ್ ಉದ್ದ ಜಾಸ್ತಿ ಇತ್ತು ಅಂತಂದರೆ ನಾವು ಕ್ರಾಸ್ ಪಟ್ಟಿನ ಮಾಡಿ ಕೊರಳುನ ಜಾಯಿಂಟ್ ಮಾಡಬೇಕಾಗುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನ ಕಟ್ ಮಾಡಿಕೊಳ್ಳೋಣ ಮಾರ್ಕ್ ಮೇಲೆ ನನಗೀಗ ಫ್ರಂಟ್ ನೆಕ್ಕಿಗೆ ಈ ಥರದ ಬಟ್ಟೆ ಸಿಗೋದಿಲ್ಲ ಅದ ಕಾರಣ ನಾನು ಕ್ರಾಸ್ ಪಟ್ಟಿನ ಕಟ್ ಮಾಡಿ ಫ್ರಂಟ್ ನೆಕ್ನ ಜಾಯಿಂಟ್ ಮಾಡ್ತೀನಿ ಈಗ ನಾನು ಬ್ಯಾಕ್ ನೆಕ್ಗೆ ಇದನ್ನು ಜಾಯಿಂಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಬ್ಯಾಕ್ ನೆಕ್ಗೆ ಇಟ್ಕೊಂಡು ಕಾಲಿಂಚಾಗೋಷ್ಟು ಸ್ಟಿಚ್ ಮಾಡಿಕೊಳ್ಬೇಕಾಗತ್ತೆ ನಮ್ಮ ಮೇನ್ ಬಾಡಿ ಪಾರ್ಟ್ ಸೀದಾ ಇರಬೇಕು ಈ ಪಟ್ಟಿ ಉಲ್ಟಾ ಇರಬೇಕು ಈ ಥರ ಜಾಯಿಂಟ್ ಮಾಡಿಕೊಳ್ಳಿ ಸ್ಟಿಚ್ ಮಾಡಿದ ಮತ್ತೆ ಈ ಮಧ್ಯದಲ್ಲಿ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ಥರ ಸ್ಟಿಚ್ ಮಾಡಿದ ಮತ್ತೆ ಈ ಪಟ್ಟಿನ ಈ ತರ ಒಳಗಡೆ ಮಾಡಿಸಿ ಈ ಕೊನೆಗೆ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡುವಾಗ ಚೂರು ಕೇರ್ಫುಲ್ ಆಗಿ ಸ್ಟಿಚ್ ಮಾಡಬೇಕಾಗುತ್ತೆ ಯಾವಾಗಲೂ ಸ್ಟಿಚ್ ಮಾಡುವಾಗ ಈ ಬಟ್ಟೆನ ಎಡಿಯೋಕ್ ಹೋಗ್ಬಾರ್ದು ಎಡಿಯೋದ್ರಿಂದ ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡೋದಿಕ್ಕಾಗೋದಿಲ್ಲ ಈಗ ನಾನು ಇದನ್ನು ನೆರಿ ಮಾಡ್ತಾ ಇದ್ದೀನಿ ನಾವು ಒಂದು ಇಂಚ್ ಮಾರ್ಕ್ ಮಾಡಿರ್ತೀವಲ್ವ ಅದನ್ನು ಬಿಟ್ಟು ನಾವು ಇದನ್ನು ನೆರಿ ಮಾಡಬೇಕಾಗುತ್ತೆ ಇದೇ ರೀತಿ ಮಾಡ್ತಾ ಸ್ಟಿಚ್ ಮಾಡ್ಕೊಳ್ಳೋಣ ಈ ಥರ ತುಂಬ ನೆರಿ ಮಾಡಿದೆ ಮತ್ತು ನಿಮ್ಮ ಮೇಲಾಣ ಪಾರ್ಟ್ನ ಇಟ್ಟು ನೋಡ್ಕೊಳ್ಳಿ ಸರಿ ಅಂತ ನೆರಿನ ತುಂಬ ಹತ್ತತ್ರ ಮಾಡೋದಿಕ್ಕೆ ಹೋಗಬೇಡಿ ಸ್ವಲ್ಪ ದೂರ ದೂರ ಮಾಡಿ ಈ ಬಟ್ಟೆಗೆ ಫುಲ್ ನೆರಿ ಕವರ್ ಆಗಬೇಕು ಲಾಸ್ಟ್ ಎರಡು ಇಂಚು ಫಸ್ಟ್ ಒಂದು ಇಂಚು ಬಿಟ್ಟು ಮಿಕ್ಕಿದಲ್ಲೆಲ್ಲ ನೆರಿ ಬರಬೇಕು ಅದ ಕಾರಣ ನೋಡಿ ನಾನೀಗ ಕರೆಕ್ಟಾಗಿ ಮಾಡಿಟ್ಕೊಂಡಿದ್ದೀನಿ ಈಗ ನಾವು ಈ ಕೆಳ ನೆರೆ ಮಾಡಿದ ಪಾರ್ಟನ್ನ ಸೀದಾ ಇಟ್ಟು ಈ ಮೇಲೆ ಪಾರ್ಟ್ನ ಉಲ್ಟ ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಅರ್ಧ ಇಂಚ್ ಆಗೋಷ್ಟು ನೋಡಿ ನಾನಿಲ್ಲಿ ಈ ಥರ ಎರಡೂ ಸ್ಟಿಚ್ ಮಾಡಿಟ್ಕೊಂಡಿದ್ದೀನಿ ನೋಡಿ ನಾವಾಗ ಎರಡು ಇಂಚಿನ ಪಟ್ಟಿ ಕಟ್ ಮಾಡಿಟ್ಕೊಂಡಿದ್ವಲ್ವಾ ನಮ್ಮ ಈ ಸೈಡ್ಗೆ ಜಾಯಿಂಟ್ ಮಾಡಿಕೊಳ್ಬೇಕಾಗತ್ತೆ ಕಾಲು ಇಂಚ್ ಆಗೋಷ್ಟು ಸ್ಟಿಚ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ಟಿಚ್ ಮಾಡಿಕೊಂಡಿದ್ದೀನಿ ಇದನ್ನು ನಾವೀಗ ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿದ ಮತ್ತೆ ಈ ಕೊನೆಗೆ ಒಂದು ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ನಾನು ಇದನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಈ ಥರ ನಾನು ಇದನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ನಾವೀಗ ಆ ಕಡೆಯ ಪಾರ್ಟ್ನ ತಗೊಂಡು ಇದನ್ನು ಉಲ್ಟ ಹಾಕ್ಕೊಳ್ಬೇಕು ಈ ಪಟ್ಟಿನ ಅಂದರೆ ಮೂರು ಇಂಚಿನ ಪಟ್ಟಿನ ಉಲ್ಟಾ ಇಟ್ಕೊಳ್ಬೇಕು ಉಲ್ಟ ಇಟ್ಕೊಂಡು ಕಾಲು ಇಂಚ್ ಆಗೋಷ್ಟು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿದ ಮತ್ತೆ ಇದನ್ನು ಹೊರಗಡೆಗೆ ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ಈ ಲಾಸ್ಟ್ಗೆ ಒಂದು ಸ್ಟಿಚ್ ಮಾಡ್ಕೊಳ್ಳಿ ನಾನು ಇದನ್ನೀಗ ಸ್ಟಿಚ್ ಮಾಡಿಕೊಳ್ತಾ ಇದ್ದೀನಿ ನಾನು ಇದನ್ನೀಗ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಸೈಡ್ ಪಾರ್ಟ್ನ ಇದ್ರ ಮೇಲೆ ಈ ಥರ ಸರಿಯಾಗಿಟ್ಟು ಹೊಲ್ಕೊಳ್ಬೇಕು ನಾವು ಫಸ್ಟು ಮಾರ್ಕ್ ಮಾಡಿಕೊಳ್ಬೇಕು ಎಲ್ಲಿವರೆಗೂ ನಮಗೆ ಈ ಪಟ್ಟಿ ಜಾಯಿಂಟ್ ಆಗಿರಬೇಕು ಎಲ್ಲಿ ನಮ್ಮ ಓಪನ್ ಇರಬೇಕು ಅಂತ ನಾನಿಲ್ಲಿ ಈ ಮೇಲೆಯಿಂದ ಕೆಳಗಡೆಗೆ ಟ್ವೆಂಟಿ ಏಯ್ಟ್ ಇಂಚ್ವರೆಗೂ ಮಾರ್ಕ್ ಮಾಡ್ತಾ ಇದ್ದೀನಿ ನಿಮಗೆ ತುಂಬ ಲಾಂಗ್ ಓಪನ್ ಬೇಕಿದ್ರೆ ತುಂಬ ಲಾಂಗ್ ಓಪನ್ ಕೂಡ ಇಟ್ಕೊಳ್ಬೋದು ಮಾರ್ಕ್ ಮಾಡಿದ ಮತ್ತೆ ಒಂದ್ರ ಮೇಲೆ ಒಂದು ಈ ಥರ ಇಟ್ಟು ಈ ಲಾಸ್ಟ್ಗೆ ಸ್ಟಿಚ್ ಮಾಡಬೇಕು ನಾನಿಲ್ಲಿ ಇದನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಓಪನ್ಗೆ ಈ ಥರ ಎರಡು ಮೂರು ಸತಿ ಹಿಂದೆ ಮುಂದೆ ಮಾಡಿ ಹೊಲ್ಕೊಂಡಿದ್ದೀನಿ ಈಗ ನಮಗೆ ಫ್ರಂಟ್ ನೆಕ್ ಕೊರಳುನ ಹೊಲ್ಕೊಳ್ಳೋದಕ್ಕೆ ಈ ಥರದ್ದು ಕ್ರಾಸ್ ಪಟ್ಟಿ ಬೇಕಾಗುತ್ತೆ ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವೀಗ ಆಗೋಷ್ಟು ಸ್ಟಿಚ್ ಮಾಡಿ ಈ ಥರದ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು ಈ ಫ್ರಂಟ್ ನೆಕ್ನ ಸೀದಾ ಇಡಬೇಕು ಕ್ರಾಸ್ ಪಟ್ಟಿನ ಉಲ್ಟಾ ಇಟ್ಟು ಕಾಲಿಂಚಾಗೋಷ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಈ ಕೊರಳಿಗೂ ಕೂಡ ಈ ತರದ ಸಣ್ಣ ಸಣ್ಣ ಕಟ್ ಮಾಡ್ಕೊಳ್ಳಿ ನಮ್ ಸ್ಟಿಚ್ ಕಟ್ ಆಗ್ಬಾರ್ದು ಇದನ್ನು ಕೂಡ ಈ ತರ ಒಳಗಡೆ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ ನಮ್ಮ ಬ್ಯಾಕ್ ಪಾರ್ಟ್ಗೂ ಕೂಡ ಒಂದು ಇಂಚ್ ಆಗೋಷ್ಟು ಬಿಟ್ಟು ಈ ಥರ ನೆರೆ ಮಾಡಬೇಕು ನೋಡಿ ನಾನು ಈ ಥರ ನೆರೆ ಮಾಡಿ ಸ್ಟಿಚ್ ಮಾಡಿಕೊಂಡಿದ್ದೀನಿ ಇದನ್ನು ಕೂಡ ಈ ನೆರೆ ಮಾಡಿದ ಪಾರ್ಟ್ನ ಸೀದಾ ಇಟ್ಟು ಬಾಡಿ ಪಾರ್ಟ್ನ ಉಲ್ಟ ಇಟ್ಟು ಅರ್ಧ ಇಂಚ್ ಆಗೋಷ್ಟು ಸ್ಟಿಚ್ ಮಾಡಿ ನೋಡಿ ನಾನಿಲ್ಲಿ ಸ್ಟಿಚ್ ಮಾಡಿಕೊಂಡಿದ್ದೀನಿ ಈಗ ನಮ್ಮ ಬ್ಯಾಕ್ ಪಾರ್ಟ್ನ ಸೀದಾ ಇಟ್ಟು ಫ್ರಂಟ್ ಪಾರ್ಟ್ನ ಉಲ್ಟಾ ಇಟ್ಟು ಈ ಥರ ಶೋಲ್ಡರ್ನ ಜಾಯಿಂಟ್ ಮಾಡಿಕೊಳ್ಬೇಕು ಅರ್ಧ ಇಂಚ್ ಆಗೋಷ್ಟು ನೋಡಿ ನಾನಿಲ್ಲಿ ಶೋಲ್ಡರ್ನ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ನಮ್ಮ ಸ್ಲೀವ್ಸ್ನ ಜಾಯಿಂಟ್ ಮಾಡೋಣ ಸ್ಲೀವ್ಸಿನ ಮಧ್ಯದಲ್ಲಿ ಒಂದು ಕಟ್ ಮಾಡಿರ್ತೀವಲ್ವ ಅದನ್ನು ಈ ಥರ ಶೋಲ್ಡರ್ ಮೇಲೆ ಇಟ್ಟು ಅರ್ಧ ಇಂಚ್ ಆಗೋಷ್ಟು ಸ್ಟಿಚ್ ಮಾಡಿಕೊಳ್ಳೋಣ ಈ ಥರ ಒಂದು ಸೈಡ್ ಸ್ಟಿಚ್ ಮಾಡಿದ ಮತ್ತೆ ಅಲ್ಲಿಂದ ಮಿಷಿನ್ನ ತಿರುಗಿಸಿ ವಾಪಾ ಈ ಸೈಡ್ಗೆ ಸ್ಟಿಚ್ ಮಾಡಬೇಕು ನೋಡಿ ನನ್ನ ಸ್ಲೀವ್ಸ್ ಈಗ ಜಾಯಿಂಟ್ ಮಾಡಿದ್ದೀನಿ ನಮ್ಮ ಸ್ಲೀವ್ಸಿನ ಅಗಲ ಮಾರ್ಕ್ ಮಾಡ್ತೀವಲ್ವ ಅಲ್ಲಿ ಒಂದು ಇಂಚ್ ಆಗೋಷ್ಟು ಡಬಲ್ ಫೋಲ್ಡ್ ಮಾಡಿ ಈ ಕೊನೆಗೆ ಸ್ಟಿಚ್ ಮಾಡ್ಕೊಳ್ಳಿ ಆಚೆ ಕೊನೆಗೆ ಸ್ಟಿಚ್ ಮಾಡಿದ ಮತ್ತೆ ಈ ಸೈಡ್ಗೂ ಕೂಡ ಒಂದು ಸ್ಟಿಚ್ ಮಾಡಬೇಕು ಅದಾದ ಮತ್ತೆ ಈ ಟಾಪ್ನ ಉಲ್ಟಾ ಇಟ್ಟು ನಾವು ಈ ಥರ ಲೆವೆಲ್ ಆಗಿ ಇಟ್ಕೊಂಡು ಲಾಸ್ಟ್ಗೆ ಪಿನ್ ಹಾಕ್ಕೊಳ್ಬೇಕು ಪಿನ್ ಹಾಕಿದ ಮತ್ತೆ ಇದನ್ನು ನಾವು ಮಾರ್ಕ್ ಮಾಡಿಕೊಳ್ಳೋಣ ಈಗ ನಮ್ಮ ಟಾಪಿನ ಫಿಟ್ಟಿಂಗ್ ಎಷ್ಟಿದೆ ಅಂತ ಮಾರ್ಕ್ ಮಾಡೋಣ ನಮ್ಮ ಟಾಪಿನ ಸರಿಯಾದ ಅಳತೆ ಏನು ಬರುತ್ತೋ ಅದನ್ನು ಅರ್ಧ ಮಾಡಿಕೊಳ್ಬೇಕು ಅರ್ಧ ಮಾಡಿದ ಮಧ್ಯದಲ್ಲಿ ಬರೋ ಪಾಯಿಂಟ್ನ ಅಂದರೆ ನನ್ನ ಟಾಪಿನ ಅಳತೆ ಹದಿನೆಂಟು ಇಂಚು ಅದರ ಅರ್ಧ ಒಂಬತ್ತು ಇಂಚು ಒಂಬತ್ತು ಇಂಚಿನ ಮಧ್ಯದಲ್ಲಿಟ್ಕೊಳ್ಬೇಕು ಟಾಪಿನ ಮಧ್ಯದಲ್ಲಿ ಮತ್ತು ಆ ಸೈಡ್ಗೆ ಈ ಸೈಡ್ಗೂ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ನಾನು ಮೂರು ಕಡೆಯೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ಈ ಟಾಪಿನ ಕೆಳಗಡೆವರೆಗೂ ಇಲ್ಲಿ ನಾವು ಆಗಲೇ ಇರುತ್ತಲ್ವ ಲಾಸ್ಟ್ ಲಾಸ್ಟ್ ಆಗುವಾಗ ಸ್ವಲ್ಪ ಸ್ವಲ್ಪ ಈ ಥರ ಮಾರ್ಕ್ ಹೋಗಬೇಕು ಲಾಸ್ಟಿಗೆ ಆಗುವಾಗ ಅರ್ಧ ಇಂಚು ಮಾತ್ರ ಮಾರ್ಕ್ ಮಾಡಿದರೆ ಸಾಕು ಆ ಥರ ನೀವು ಅಂದಾಜು ಶೇಪ್ನ ಮಾರ್ಕ್ ಮಾಡಿಕೊಳ್ಳಿ ಇದೇ ಥರ ಎರಡು ಸೈಡ್ಲು ಕೂಡ ಮಾಡಿಕೊಳ್ಳೋಣ ಈಗ ಸ್ಲೀವ್ಸನ್ನ ನಾನು ಮಾರ್ಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸ್ಲೀವ್ಸಿನ ಉದ್ದ ಐದು ಇಂಚನ್ನ ಮಾರ್ಕ್ ಮಾಡಿಕೊಳ್ಬೇಕು ಅಗಲ ನಿಮ್ಮ ಅಳತೆ ಟಾಪಲ್ಲಿ ಎಷ್ಟಿರುತ್ತೋ ಅಷ್ಟನ್ನ ಮಾರ್ಕ್ ಮಾಡ್ಕೊಳ್ಳಿ ನಿಮ್ಮ ಅಳತೆ ಟಾಪ್ನ ತೋಳು ಜಾಯಿಂಟ್ ಮಾಡಿರ್ತೀವಲ್ವ ಅಲ್ಲಿಂದ ಕೆಳಗಡೆಗೆ ಐದು ಇಂಚ್ ಆಗೋಷ್ಟು ಮಾರ್ಕ್ ಮಾಡಿ ಅಲ್ಲಿಂದ ಅಗಲ ಎಷ್ಟು ಬರುತ್ತೋ ಅಷ್ಟನ್ನ ನಿಮ್ಮ ಈ ಟಾಪ್ ಮೇಲೆ ಮಾರ್ಕ್ ಮಾಡಿಕೊಳ್ಳಿ ಈಗ ಕೆಳಗಡೆಗೆ ಐದುವರೆ ಇಂಚ್ ನಾನು ಸ್ಲೀವ್ಸಿನ ಅಗಲನ ಮಾರ್ಕ್ ಮಾಡ್ತಾ ಇದ್ದೀನಿ ಈ ಮಾರ್ಕ್ ಈ ಮಧ್ಯದ ಮಾರ್ಕ್ನು ಈ ಥರ ಸ್ಟ್ರೈಟ್ ಆಗಿ ಹೇಳ್ಕೊಳ್ಬೇಕು ಈ ಮಾರ್ಕ್ ಮೇಲೆ ನಾವೀಗ ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಎರಡು ಸೈಡಲ್ಲೂ ಕೂಡ ಈಗ ನಮ್ಮ ಟಾಪಿನ ಕೆಳಗಡೆಗೆ ಸ್ಟಿಚ್ ಮಾಡೋಣ ಇದನ್ನು ಸ್ಟಿಚ್ ಮಾಡುವಾಗ ಕಾಲಿಂಚ್ ಆಗೋಷ್ಟು ಫಸ್ಟ್ ಫೋಲ್ಡ್ ಮಾಡಬೇಕು ಇನ್ನು ಕಾಲಿಂಚ್ ಆಗೋಷ್ಟು ಮತ್ತೆ ಫೋಲ್ಡ್ ಮಾಡಿ ಅದನ್ನು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರದ ಬಟನ್ಸ್ನ ನಾನು ಟಾಪ್ಗೆ ಜಾಯಿಂಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾವಾಗ ನೆರೆ ಮಾಡಿರ್ತೀವಲ್ವ ಅಲ್ಲಿಂದ ನಮ್ಮ ನೆಕ್ ಹೊರೆಗೂ ಎಷ್ಟು ಅಳತೆ ಇದೆ ಅಂತ ನೋಡ್ಕೊಳ್ಬೇಕು ಅದಾದ ಮತ್ತೆ ಎರಡು ಭಾಗ ಆಗಿ ಡಿವೈಡ್ ಮಾಡಿ ಮೇಲೆಯಿಂದ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡಿ ಕೆಳಗಡೆ ಮತ್ತೆ ಮೇಲೆ ನಿಮ್ಗೆ ಅಳತೆ ಸಿಕ್ಕೇ ಸಿಗುತ್ತೆ ಈಗ ನಾನು ಈ ಬಟನ್ಸ್ನ ಜಾಯಿಂಟ್ ಮಾಡೋ ತೋರಿಸ್ತಾ ಇದ್ದೀನಿ ಈ ಬಟನ್ನ ಒಂದು ನಾನು ಆಲ್ರೆಡಿ ಒಂದು ಸೂಜಿಗೆ ದಾರ ಹಾಕಿ ತೆಗೆದಿಟ್ಕೊಂಡಿದ್ದೀನಿ ನಾನಿಲ್ಲಿ ತೋರಿಸಿ ಕೊಡೋ ಥರ ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಈ ಸೈಡ್ ಎರಡು ಮೂರು ಸತಿ ಆ ಸೈಡ್ ಮೂರು ಸತಿ ಸ್ಟಿಚ್ ಮಾಡಿಕೊಂಡ್ರೆ ಸಾಕು ನೋಡಿ ಫ್ರೆಂಡ್ಸ್ ನನ್ನ ಟಾಪ್ ಈಗ ರೆಡಿಯಾಗಿದೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್